ಹತ್ತು ಊರಿಗೆ 100 ಊರಿಗೆ ಒಂದು ಹಾಸ್ಪಿಟಲ್ ಇತ್ತು. ಅದರ ಪರಿಣಾಮ ಇವತ್ತು ಏನಾಗಿದೆ, ದೇಶದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳು ಎಲ್ಲೆಂದ್ರೆ ಅಲ್ಲಿ ಸಿಗ್ತಿರಲಿಲ್ಲ. ಇವತ್ತಿನ ದಿವಸ ಕ್ಯಾನ್ಸರ್ದ ಪ್ರತಿಶತ 50 ಕೋಟಿ ಲೀಟರ್ ಹಾಲು ಡುಪ್ಲಿಕೇಟ್ ಇದೆ. ಒಳ್ಳೆಯ ಶರೀರದಲ್ಲಿಯೇ ಒಳ್ಳೆಯ ಬುದ್ಧಿ ಮನಸ್ಸುಗಳು ಇರ್ತಾವ. ಅಂದಮೇಲೆ ಶರೀರ ಚೆನ್ನಾಗಿರಬೇಕು. ಆರೋಗ್ಯಂ ಧನ ಸಂಪದ. ಕೃಷಿ ಪ್ರಸಂಸ್ಕರಣ ಕೇಂದ್ರಗಳು ಊರಲ್ಲಿ ಇರಬೇಕಾಗಿತ್ತು, ಆದರೆ ಅದರ ಜಾಗೆಯಲ್ಲಿ ಬೇರೆ 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 ಕೇಂದ್ರಗಳು ಕಾಣ್ತಾ ಇವೆ, ಹಾಸ್ಪಿಟ್ಲ್ಗಳು ಕಾಣ್ತಾ ಇವೆ. 10 ಊರಿಗೆ 100 ಊರಿಗೆ ಒಂದು ಹಾಸ್ಪಿಟ್ಲ್ ಇತ್ತು. ಅದರ ಪರಿಣಾಮ ಇವತ್ತು ಏನಾಗಿದೆ, ನಮ್ಮ ಕೃಷಿಯ ಪರಿಣಾಮ ಅಂದರೆ ಒಂದು ಊರಿಗೆ 10 ಜನ ಡಾಕ್ಟರ್ ಆಗಿದ್ದಾರೆ. ಇದು ಯಾವುದರ ಪರಿಣಾಮ, ನಮ್ಮ ಕೃಷಿಯ ಪರಿಣಾಮ. ಕೃಷಿಯಲ್ಲಿ ಭೂಮಿಗೆ ಏನು ವಿಷ ಹಾಕಿದೀವಿ, ಆ ವಿಷದ ಪರಿಣಾಮವಾಗಿ ಪ್ರತಿಯೊಬ್ಬರ ಶರೀರದಲ್ಲಿ ವಿಷ ಹೋಗಿ ನಾವು ಪ್ರತಿ ದಿವಸ ಇವತ್ತಿನ ದಿವಸ 1 ಕಿಲೋ ಆಹಾರದಲ್ಲಿ, 1 ಕೆಜಿ ಆಹಾರದಲ್ಲಿ 27 ಮಿಲಿಗ್ರಾಮ್ ವಿಷವನ್ನು ಸೇವನೆ ಮಾಡ್ತಾ ಇದ್ದೀವಿ. 30 ವರ್ಷಗಳ ಹಿಂದೆ ಬರೀ 50 ಮಿಲಿಗ್ರಾಮ್ ಆಂಟಿಬಯೋಟಿಕ್ ತಗೊಳ್ಳುವಂಥ ನಾವು ಇವತ್ತು 500 ಮಿಲಿಗ್ರಾಮ್ನ 3 ಡೋಸ್ಗಳನ್ನು ತಗೊಳ್ತಾ ಇದ್ದೀವಿ. ಅಂದರೆ ನಮ್ಮ ಪ್ರತಿಕಾರ ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ. ದೇಶದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳು ಎಲ್ಲೆಂದ್ರೆ ಅಲ್ಲಿ ಸಿಗ್ತಿರಲಿಲ್ಲ. ಇವತ್ತಿನ ದಿವಸ ಕ್ಯಾನ್ಸರ್ದ ಪ್ರತಿಶತ ಪ್ರತಿ ವರ್ಷ 8 ಲಕ್ಷ ಜನರಿಗಿಂತಲೂ ಹೆಚ್ಚು ಜನ ಪ್ರಾಣ ಬಿಡ್ತಾ ಇದ್ದಾರೆ ಕ್ಯಾನ್ಸರ್ನಿಂದ ಪ್ರತಿ ವರ್ಷ ಅನ್ನೋದಕ್ಕಿಂತಲೂ. ಕೆಲವೊಂದು ಭಾಗಗಳಲ್ಲಿ ಹೋದರೆ 1/3 ಯಾವ ಭಾಗದಲ್ಲಿ ತರಕಾರಿಯನ್ನು ಬೆಳೀತಾರಲ್ಲ ಆ ಭಾಗದಲ್ಲಿ ಹೋದದ್ದೇ ಆದರೆ 1/3 ಜನರಿಗೆ ಕ್ಯಾನ್ಸರ್ ಅಂಟಿಕೊಂಡಿದೆ. ರಾಜ್ಯಕ್ಕೆ ಒಂದೇ ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು, ಇವತ್ತು ಪ್ರತಿಯೊಂದು ಶಹರದಲ್ಲಿ 2-3 ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಾಗಿವೆ. ಇನ್ನು ತುಂಬ ಇದೆ. ಯಾಕಾಯಿತು ಇದು ಅಂದರೆ, ನಾವೇನು ಹಸಿರು ಕ್ರಾಂತಿಯನ್ನು ಸ್ವೀಕಾರ ಮಾಡಿದ್ದೇವಲ್ಲ ಅದರ ಪರಿಣಾಮ. 3% ಇದ್ದಂಥ ಸಾವಯವ ಇಂಗಾಲ ಮಣ್ಣಿನಲ್ಲಿ ಅದು ಇವತ್ತು 0.3 ಅಥವಾ 2% ಬಂದಿದೆ. NPK ಮಣ್ಣಿನಲ್ಲಿ ಏನಿತ್ತು ಅದೆಲ್ಲ ನಷ್ಟ ಆಗಿ ಮೇಲಿನಿಂದ ಹಾಕುವಂಥ ಪರಿಸ್ಥಿತಿ ಬಂದಿದೆ. ICUನಲ್ಲಿರುವಂಥ ಪೇಷಂಟ್ಗೆ ಶಲೈನ್ ಹಾಕಿ ಹೇಗೆ ಎದ್ದು ಕೂಡಿಸ್ತೀವಲ್ಲ ಹಾಗೆ ನಮ್ಮ ಭೂಮಿಗೆ ಏನಾದರೂ ಬಿತ್ತಬೇಕಾಗಿತ್ತು ಅಂದರೆ ಶಲೈನ್ ಹಚ್ಚಿ ಆನಂತರ ಬೆಳೆಯನ್ನು ಬೆಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿವು. ಇದರ ಒಟ್ಟು ಪರಿಣಾಮ, 1 ಕ್ವಿಂಟಲ್ ಭಾರವನ್ನು ಹೊರುವಂಥ ಮನುಷ್ಯ 20 ಕೆಜಿ ಭಾರ ಹೊರುವ ಸ್ಥಿತಿಗೆ ಇವತ್ತು ಬಂದಿಂತಿದ್ದಾನೆ. ಇವತ್ತು ಸರ್ಕಾರವೇ ಹೊರಡಿಸಿದ ಆದೇಶ 25 ಕಿಲೋಗಿಂತಲೂ ಹೆಚ್ಚಿನ ಭಾರದ ಯಾವುದೇ ವಸ್ತುಗಳನ್ನು ಪ್ಯಾಕೇಜ್ ಮಾಡಬಾರ್ದು ಅಂತ. ಅದಕ್ಕೆ ಈ ಹಸಿರು ಕ್ರಾಂತಿಯ ಜೊತೆ ಮತ್ತು ಬಿಳಿ ಕ್ರಾಂತಿ ಹಾಲು, ಹಾಲಿನಲ್ಲಿ ದೇಶಕ್ಕೆ 65 ಕೋಟಿ ಲೀಟ್ರ್ ಹಾಲು ಪ್ರತಿ ದಿವಸ ಬಳಕೆಗೆ ಬೇಕಾಗುತ್ತೆ, ಮಾರಾಟ ಆಗ್ತಾ ಇದೆ. ಆದರೆ ಭಾರತದಲ್ಲಿ ಹಾಲು ಉತ್ಪಾದನೆ ಎಷ್ಟಾಗುತ್ತೆ ಅಂದರೆ ಕೇವಲ 15 ಕೋಟಿ ಲೀಟ್ರು. 50 ಕೋಟಿ ಲೀಟರ್ ಹಾಲು ಡುಪ್ಲಿಕೇಟ್ ಇದೆ, ಆರ್ಟಿಫಿಷಿಯಲ್. ಅದನ್ನು ಕುಡಿದದ್ದರ ಪರಿಣಾಮವಾಗಿ ನಾವು ಇವತ್ತು ಏನೇನನ್ನೋ ಅನುಭವಿಸ್ತಾ ಇದ್ದೀವಿ. ಆಮೇಲೆ ಇದ್ದ ಹಾಲು ಸಹಿತ ನೇರವಾಗಿ ನಮ್ಮ ಮನೆಗೆ ಬರದೆ ಕನಿಷ್ಠ ಯಾವ ಪ್ಯಾಕೆಟ್ನಲ್ಲಿ ಹಾಲು ನಿಮ್ಮ ಮನೆಗೆ ಬರುತ್ತಲ್ಲ ಅದು 22 ಘಾತುಕ ರಸಾಯನಗಳನ್ನು ತಗೊಂಡು ನಮ್ಮ ಮನೆಗೆ ಬರುತ್ತೆ. ಹಾಗಾದರೆ ನಾವು ಸ್ವಸ್ಥವಾಗಿ ಬದುಕೋದು ಹೇಗೆ? ಅದಕ್ಕಂತೆ ತಿಳ್ಕೊಂಡೆ ಇಲ್ಲಿಯ ಸಾವಯವ ಕೃಷಿಕರ ಬಳಗ ಈ ಸಾವಯವ ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕು ಅಂತ ತಿಳ್ಕೊಂಡು ಇವತ್ತಿನ ದಿವಸ. ಹಾಗಾದರೆ ಹೀಗೆ ಅಂದ್ಕೊಳ್ತಾ ಹೋದರೆ ಏನಾದರೂ ಪರಿಹಾರ ಸಿಗುತ್ತಾ? ಇಲ್ಲ. ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಬೇಕಲ್ಲ. ದೇಶವನ್ನು ಉಳಿಸ್ಬೇಕು, ಈ ದೇಶದ ಜನರನ್ನು ಉಳಿಸ್ಬೇಕು, ಭಾವಿ ಪೀಳಿಗೆಯಾಗಿ ಬರುವಂಥ ಮಕ್ಕಳ ಪ್ರಕೃತಿಯನ್ನು, ಆರೋಗ್ಯವನ್ನು ಚೆನ್ನಾಗಿ ಉಳಿಸ್ಕೊಳ್ಬೇಕು. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಒಳ್ಳೆಯ ಶರೀರದಲ್ಲಿಯೇ ಒಳ್ಳೆಯ ಬುದ್ಧಿ ಮನಸ್ಸುಗಳು ಇರ್ತಾವ. ಅಂದಮೇಲೆ ಶರೀರ ಚೆನ್ನಾಗಿರಬೇಕು. ಆರೋಗ್ಯಂ ಧನ ಸಂಪದ.
ಆರೋಗ್ಯವೇ ಧನ ಮತ್ತು ಸಂಪತ್ತು ಅಂತೇ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ಆರೋಗ್ಯ ಸಂಪತ್ತನ್ನು ಮತ್ತೊಮ್ಮೆ ನಾವೆಲ್ಲರೂ ಪ್ರಯಾಸ ಪಟ್ಟಾಗಲೇ ಉಳಿಸ್ಕೋಬೋದು, ಬೆಳೆಸ್ಕೋಬೋದು. ಇರದೇ ಇದ್ದರೆ ನಾವು ಪ್ರತಿ ದಿವಸ ಈ ಕರಾಳ ಕಾಲನ ಮುಖದಲ್ಲಿ ಪ್ರವೇಶ ಮಾಡ್ತಾನೇ ಇರಬೇಕಾಗತ್ತೆ ಅಂತೇಳ್ಕೊಂಡೆ. ಇವತ್ತಿನ ದಿವಸ ಈ ಸಾವಯವ ಕೃಷಿಕರ ಬಳಗ ಈ ಸಾವಯವ ಕೃಷಿಯ ಕುರಿತು ಸಂವಾದವನ್ನು ಏರ್ಪಡಿಸಿದೆ. ನಾನು ಮತ್ತೆ ತಮ್ಮ ಜೊತೆ ಮಾತಾಡ್ತೇನೆ. ತಾವೆಲ್ಲರೂ ಇದರಲ್ಲಿ ಸಾವಯವ ಕೃಷಿಯನ್ನು ಮಾಡುವಂಥವ್ರು ತುಂಬ ಜನ ಇದ್ದಾರೆ, ತಾರಸಿ ತೋಟಗಳನ್ನು ಮಾಡುವಂಥವ್ರು ತುಂಬ ಜನ ಇದ್ದಾರೆ. ನಾನು ನಿಮಗೆ ಏನನ್ನೂ ಕಲಿಸ್ಲಿಕ್ಕೆ ಬಂದಂಥವನಲ್ಲ. ನಮ್ಮ ದೇಶದಲ್ಲಿ 127 ಇಕೋ ಅಗ್ರೋ ಕ್ಲೈಮೆಟಿಕ್ಸ್ ಜೋನ್ಸ್ ಇವೆ. ಬೇರೆ ಬೇರೆ ವಾತಾವರಣೀಯ ಪ್ರದೇಶಗಳು ನಮ್ಮ ದೇಶದಲ್ಲಿ ಇವೆ 127ಕ್ಕಿಂತಲೂ. ಈ ಕರಾವಳಿ ಇದೆ, ಇದು ಬೇರೆ, ಮಲೆನಾಡು ಬೇರೆ ಇದೆ, ಬಯಲುನಾಡು ಬೇರೆ ಇದೆ, ಗುಡ್ಡ ಬೆಟ್ಟಗಳು ಬೇರೆ ಇವೆ, ರಾಜಸ್ಥಾನದಂಥ ಮರಳಗಾಡು ಬೇರೆ ಇದೆ, ನಾರ್ತ್ ಈಸ್ಟ್ನ ಪ್ರದೇಶ ಬೇರೆ ಇದೆ, ಹಿಮಾಲಯದ ಪ್ರದೇಶ ಬೇರೆ ಇದೆ. ಇಂಥ 120 ಪ್ರಕಾರದ ಕೃಷಿ ವಲಯಗಳು ನಮ್ಮ ದೇಶದಲ್ಲಿ ಇವೆ. ಪ್ರತಿಯೊಂದು ವಲಯದಲ್ಲಿಯೂ ಸಹಿತ ಬೇರೆ ಬೇರೆ ಪ್ರಾಕ್ಟೀಸ್ಗಳು, ಕೃಷಿ ಪ್ರಾಕ್ಟೀಸ್ಗಳು ನಡೀತವೆ. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿವೆ. ಅದು ಈ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, ಕಳೆನಾಶಕಗಳು, ಇವುಗಳನ್ನು ಬಳಸುವುದರಿಂದಾದಂಥ ಪರಿಣಾಮ ಇವತ್ತು ಇಡೀ ದೇಶನೇ ಅನುಭವಿಸ್ತಾ ಇದೆ. ಇದರಿಂದ ಮುಕ್ತ ಮಾಡಲಿಕ್ಕೆ, ಮುಕ್ತ ಆಗಲಿಕ್ಕೆ ಏನಾದರೂ ರಸ್ತೆ ಇದೆಯೇ ಅಂತ ತಿಳ್ಕೊಂಡು, ಕೇವಲ 2% ಜನ ಮಾತ್ರ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. 2% ಭೂಮಿಯಲ್ಲಿ ಕೇವಲ, ನಾನು ಆಗಲೇ ಹೇಳಿದ್ನೆಲ್ಲ, 130 ದಶಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ, 175 ದಶಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಕೇವಲ 2% ಜನ, 2% ಭೂಮಿಯಲ್ಲಿ ರೈತರು ಮಾಡ್ತಾ ಇದ್ದಾರೆ. ಹಾಗಾದರೆ ಉಳಿದ ಭೂಮಿಯನ್ನು ಉಳಿಸೋದು ಹೇಗೆ? ಹೀಗೆ ಮಾಡ್ತಾ ಹೋದರೆ 2033ರವರೆಗೆ ದೇಶ ಪೂರ್ತಿಯಾಗಿ ಹಾಳಾಗತ್ತೆ ಅಂತ ವೈಜ್ಞಾನಿಕರು ಹೇಳಿದ್ದಾರೆ. ಆದ್ದರಿಂದ ಮಣ್ಣು, ನೀರು, ಗಾಳಿ, ಇಂಧನ, ಅವಕಾಶ ಇವೆಲ್ಲವುಗಳನ್ನು ಸಂತುಲಿತಗೊಳಿಸುವುದರ ಜೊತೆಗೆ ಈ ಸಾವಯವ ಕೃಷಿಯನ್ನು ಮುಂತೆಗೆದುಕೊಂಡು ಹೋದ್ರೇ ದೇಶ ಉಳಿಯುತ್ತೆ. ಇರದೇ ಇದ್ದರೆ ನಮಗೆ ಎಚ್ಚರಿಕೆ ಗಂಟೆ ಆಗ್ತಾನೇ ಇದೆ, ನಾವು ಅದರ ಕಡೆ ಕಿವಿಗೊಡಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಇಲ್ಲಿಯ ಸಾವಯವ ಕೃಷಿಕರ ಬಳಗ ಇಂಥ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾನೇ ಇರ್ತಾರೆ. ಆದಾಗ್ಯೂ ಇವತ್ತಿನ ದಿವಸ ಏನೋ ಕಾಡಸಿದ್ದೇಶ್ವರ ಸ್ವಾಮಿಗಳು ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ, ದೇಶದಲ್ಲಿ ಎಲ್ಲ ಕಡೆ ಹೋಗ್ತಾ ಇರ್ತಾರಂತೆ. ನಮ್ಮ ಕಡೆಯೂ ಒಂದು ಸಾರಿ ಅವರನ್ನು ಬರ್ಮಾಡಿಕೊಳ್ಳೋಣ, ಅವ್ರ ಜೊತೆ ಸಂವಾದ ಮಾಡೋಣ ಅಂತ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂಥ ಈ ಕಾರ್ಯಕ್ರಮದಲ್ಲಿ ನನ್ನ ಅತ್ಯಂತ ಆತ್ಮೀಯ ಗೆಳೆಯರೂ ಆಗಿರುವಂಥ ಸ್ವಾಮೀಜಿಯವರು, ನಾನು ಇಲ್ಲಿ ಬರ್ತೇನೆ ಅಂದ ಕೂಡಲೇ ಎಲ್ಲೋ ಪೇಪರ್ನಲ್ಲಿ ನೋಡಿ ಸ್ವಾಮೀಜಿಯವರು ನನಗೆ ಫೋನ್ ಮಾಡಿದ್ರು. ನಾನಂತರ ಅವ್ರ ಮಠಕ್ಕೆ ಹೋಗೋನೇ ಇದ್ದೆ. ಸ್ವಾಮೀಜಿ ಅವರಿಗೂ ಸಹಿತ ಕೃಷಿಯಲ್ಲಿ ತುಂಬ ಆಸಕ್ತಿ, ಈ ಭಾಗದ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಅತಿ ಸಮೀಪದಿಂದ ನೋಡಿದಂಥವ್ರು. ನಾನೇ ಗುರುಗಳ ಜೊತೆ ಸಂಪರ್ಕ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅವರೇ ನನಗೆ ಸಂಪರ್ಕ ಮಾಡಿದರು. ನನಗೆ ಸ್ವಲ್ಪ ನಾಚಿಕೆ ಆದಾಗ ಆಯಿತು, ಸಂಕೋಚ ಅನ್ನಿಸ್ತು, ಅಯ್ಯೋ ನಾನು ಗುರುಗಳ ಜೊತೆ ಸಂಪರ್ಕ ಮಾಡಬೇಕಾಗಿತ್ತು, ಅವರೇ ಮಾಡಿದರು. ಹಾಗಾದರೆ ಕಾರ್ಯಕ್ರಮದ ಆಯೋಜಕರವರೆಲ್ಲ ನಮಗೆ ಅತ್ಯಂತ ಆತ್ಮೀಯರು ಅಂತ ಹೇಳಿದರು. ನಾನು ಹೇಳಿದೆ ನಮ್ಮ ರತ್ನಾಕರ್ ಅವರು ಅವ್ರಿಗೆ ಹೀಗೆ ಹೇಳಿದ್ದಾರೆ ಅಂದ್ಕೊಳ್ಳಿ, ಅವರು ನನಗೆ ತುಂಬ ಸಮೀಪದವರು ಅಂತ. ನಾನು ಮತ್ತೆ ರತ್ನಾಕರ್ ಅವ್ರಿಗೆ ಹೇಳಿದೆ, ಹೋಗಿ ಪೂಜ್ಯರ ಪಾದಗಳಲ್ಲಿ ವಿನಂತಿ ಮಾಡಿಕೊಳ್ಬೇಕು, ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಅಂತ. ಮತ್ತು ಸ್ವಾಮೀಜಿಯವರು ತಮ್ಮ ಇದಕ್ಕೆ ಹೋಗೊಟ್ಟು ನಮ್ಮ ಜೊತೆ ಬಂದದ್ದಕ್ಕಾಗಿ ಸ್ವಾಮೀಜಿಯವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು